ಖಾಸಗಿ ಬಸ್ ಏಜೆಂಟ್ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರಕಾಶ್ ಟ್ರಾವೆಲ್ಸ್ ಮಾಲೀಕ ಪ್ರಕಾಶ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಸಾಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆ ನಡೆಸಿ ಪ್ರಕಾಶ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ದಾರೆ ಈ ವೇಳೆ ಮಾತನಾಡಿದ ಖಾಸಗಿ ಬಸ್ ಏಜೆಂಟ್ ಸಂಘದ ನಾಗರಾಜ ಗುಡ್ಡೇಮನೆ ಈ ಸಾವು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನ್ಯಾಯಯುತ ತನಿಖೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು ಈ ವೇಳೆ ಖಾಸಗಿ ಬಸ್ ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷ ಕುಮಾರ್ ಮಾತನಾಡಿ ಈ ಸಾವಿನ ಕುರಿತಾಗಿ ಹಲವಾರು ಅನುಮಾನಗಳಿವೆ ಜಿಲ್ಲಾ ಸಂಸದರು ಹಾಗೂ ಸ್ಥಳೀಯ ಶಾಸಕರು ಈ ಪ್ರಕರಣವನ್ನ ನ್ಯಾಯಾಂಗ ಅಥವಾ ಸಿಓಡಿ ತನಿಖೆಗೆ ಶಿಫಾರಸು ಮಾಡುವಂತೆ ಆಗ್ರಹಿಸಿದರು ಇವತ್ತು ಪ್ರಕಾಶ್ ಬಸ್ ಮಾಲೀಕರು 3 ದಿನ ಹಿಂದೆ ಕಾಣೆಯಾಗಿದ್ದಾರೆ ಅಂತ ಹೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ವಿ ಮಾಲೀಕ ಆ ನಂತರ ಪಟ್ಟುಕೋಟೆ ಬಿಡಜತ್ರ ಪ್ರಕಾಶ್ ಅವರ ಶವ ಪಾರ್ಥಿವ ಶವ ನೀರಿನಲ್ಲಿ ತೇಲುವ ಸ್ಥಿತಿಯಲ್ಲಿ ಸಿಕ್ಕಿದೆ ಆದರೆ ಆ ಶವ ನೋಡಿದರೆ ಸಾಮಾನ್ಯ ಜನರು ಕೂಡ ಅದು ಶವ ಇದೇನೋ ಅನುಮಾನಾಸ್ಪದವಾಗಿ ಕಾಣ್ತಾ ಇದೆ ಈ ಶವವನ್ನು ನೋಡಿದರೆ ನಮಗೆ ಅನುಮಾನ ಬರೋದ್ರಿಂದ ನಮಗೆ ನಮ್ಮ ಬೆಂಬಲಿಗರಿಗೆ ಎಲ್ಲರಿಗೂ ಅನುಮಾನ ಬರೋದ್ರಿಂದ ಇದನ್ನು ಗೃಹ ಸಚಿವರ ಜಿಲ್ಲೆ ಆಗಿದ್ದರಿಂದ ಮಾ ಎಂಪಿಗಳು ಆಮೇಲೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದರಂತ ಬಗ್ಗೆ ಕ್ರಮ ಕೈಗೊಂಡು ಕೂಡಲೇ ಸಿಬಿಐ ತನಿಖೆ ಅಥವಾ ನ್ಯಾಯಾಂಗ ತನಿಖೆ ವಹಿಸಬೇಕು ಇದರ ವಿರುದ್ಧ ಒಂದು ವೇಳೆ ಈ ಒಂದು ವಾರದೊಳಗೆ ಈ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ನಾವು ಖಾಸಗಿ ಬಸ್ ಏಜೆಂಟರ ಸಂಘದ ವತಿಯಿಂದ ಮತ್ತು ಖಾಸಗಿ ಬಸ್ ಮಾಲೀಕರು ಜೊತೆ ಸೇರಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ನ್ಯಾಯ ದೊರಕಿಸಿಕೊಳ್ಳಬೇಕು ಅಂತ ಹೇಳಿ ಮನವಿ ಮಾಡುತ್ತೇನೆ ಅತ್ಯರೇ ಈ ದಿವಸ ಪ್ರಕಾಶ್ ಹೌಸ್ ಮಾಲೀಕರಾದ ಪ್ರಕಾಶಣ್ಣನವರ ಶವ ಪಟಗುಪ್ಪೆ ಸೇತುವೆ ದಡಿಯಲ್ಲಿ ಸಿಕ್ಕಿದ್ದು ಚಪ್ಪಲಿ ಸಿಕ್ಕು ಎರಡೂ ಒಂದೇ ಹತ್ರ ಚಪ್ಪಲಿ ಮತ್ತು ಬಾಡಿ ಸಿಕ್ಕಿದ್ದು ಇದು ಒಂದು ದೊಡ್ಡ ಅನುಮಾನವಾಗಿ ಕಾಣ್ತಾ ಇದೆ ಇದು ಬಹಳ ಆತ್ಮಹತ್ಯೆ ಅಂತ ಯಾರು ಹೇಳೋದಿಲ್ಲ ಇದು ಕೊಲೆನೇ ಅಂತ ನಾವು ಹೇಳ್ತೀವಿ ಈ ಕೊಲೆ ನಿರ್ಕರವಾಗಿ ನ್ಯಾಯಾಂಗ ತನಿಖೆ ಆಗಬೇಕು ಸಿಬಿಐ ತನಿಖೆ ಆಗಬೇಕು ಇದಕ್ಕೆ ಶಾಸಕರು ಇಚ್ಛಾಶಕ್ತಿ ತೋರಿಸಿ ಆ ತನಿಖೆಗೆ ಆರ್ ಜ್ಞಾನೇಂದ್ರವರ ಹತ್ರ ಗೃಹ ಸಚಿವರ ಹತ್ರ ಮಾತಾಡಬೇಕು ಮತ್ತು ಬಿವಿ ರಾಘವೇಂದ್ರ ಹತ್ರ ಮಾತಾಡಬೇಕು ಈ ಕೂಡಲೇ ಈ ತನಿಖೆ ಬಹಳ ಚುರುಕುಗೊಂಡು ನ್ಯಾಯ ಸಿಗಬೇಕು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಉಗ್ರವಾಗಿ ಒಂದು ಹೋರಾಟ ಮಾಡಿದೀವಿ ದಯವಿಟ್ಟು ನ್ಯಾಯ ಸಿಗಲಿವರೆಗೂ ನಾವು ಎಲ್ಲಾ ಬಸ್ ಜಿಲ್ಲಾದ್ಯಂತ ಸಾಹಸಿ ಬಸ್